ಜಮಾನದ ಎಷ್ಟೋ ಸಿನಿರಸಿಕರಿಗೆ ಆ ಜಮಾನದ ಎಷ್ಟೋ ವಿಚಾರಗಳು ಗೊತ್ತೇ ಇರಲ್ಲ. ಅಂಥವರಿಗಾಗಿ ಅಪರೂಪದ ವಿಷಯ ಗುಚ್ಚಿಗಳನ್ನು ನಾವು ಅನಾವರಣ ಮಾಡ್ತಾನೆ ಇದೀವಿ. ಈ ವಾರ ನಿಮಗಾಗಿ ಅಂತ ಸಿನಿಮಾ ಕುರಿತ ಯಾರಿಗೂ ಗೊತ್ತಿರದ ಅಪ್ಡೇಟ್ಸ್ ಅನ್ನು ಹೊತ್ತು ಬಂದಿದ್ದೀವಿ. ಅಂತ ಸಿನಿಮಾ ಅಂಬರೀಶ್ಗೆ ಸ್ಟಾರ್ಡಮ್ ತಂದುಕೊಟ್ಟ ಸಿನಿಮಾ. ಅಲ್ಲಿವರೆಗೂ ಪೋಷಕ ಪಾತ್ರಗಳಲ್ಲಿ ವಿಲನ್ ಅವತಾರದಲ್ಲಿ ಅಭಿನಯಿಸ್ತಾ ಇದ್ದ ಅಂಬರೀಶ್ ಈ ಸಿನಿಮಾ ಮೂಲಕ ಪೂರ್ಣ ಪ್ರಮಾಣದ ನಾಯಕನಾಗಿ ಕಾಣಿಸಿಕೊಂಡ್ರು. ಈ ಚಿತ್ರದ ನಂತರ ಅಂಬರೀಶ್ ರೆಬಲ್ ಸ್ಟಾರ್ ಆದ್ರು. ಅವರ ಕರಿಯರ್ನ ಮೇನ್ ಟರ್ನಿಂಗ್ ಪಾಯಿಂಟ್ ಅಂತ ಸಿನಿಮಾ. ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಈ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿದ್ರು. ಅಂತ ಎಂಬ ಕಾದಂಬರಿಯನ್ನ ಆಧರಿಸಿದ ಈ ಸಿನಿಮಾವನ್ನ ದೊರೆ ಭಗವಾನ್ ಸಿನಿಮಾ ಮಾಡೋದಕ್ಕೆ ಆಲೋಚಿಸಿದ್ರು. ಆದರೆ ಕಾರಣಾಂತರಗಳಿಂದ ಆಗಲಿಲ್ಲ. ಕೊನೆಗೆ ಸಂಬಂಧಿಕರೊಬ್ಬರ ಮೂಲಕ ಈ ಕಥೆ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಬಳಿಗೆ ಬಂತು. ಮೊದಲಿಗೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಈ ಸಿನಿಮಾದ ಹೀರೋ ಮಾಡೋ ಆಲೋಚನೆ ನಿರ್ದೇಶಕರಲ್ಲಿತ್ತು. ಆದರೆ ಸಿನಿಮಾದಲ್ಲಿ ಸಾಕಷ್ಟು ಹಿಂಸಾತ್ಮಕ ದೃಶ್ಯಗಳಿವೆ. ನಾಯಕ ನಟನ ಉಗುರು ಕೀಳುವ ದೃಶ್ಯ ಇರಬಹುದು. ಗಂಡನ ಎದುರಿಗೆ ಗರ್ಭಿಣಿ ಹೆಂಡತಿಯನ್ನ ಕೊಲ್ಲೋದು, ನಾಯಕನ ತಂಗಿಯೇ ಕ್ಯಾಬರೆ ಡಾನ್ಸ್ ಮಾಡೋದು, ಹೀಗೆ ಸಾಕಷ್ಟು ಕಾರಣಗಳಿಗಾಗಿ ಡಾಕ್ಟರ್ ರಾಜ್ಕುಮಾರ್ಗೆ ಈ ಸಿನಿಮಾ ಸೂಟ್ ಆಗಲ್ಲ, ಅವರು ಫ್ಯಾಮಿಲಿ ಇಮೇಜ್ಗೆ ಹೊಡೆತ ಕೊಡತ್ತೆ ಅಂತ ಅನಿಸಿ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಈ ವಿಚಾರವನ್ನ ಸ್ವತಃ ಡಾಕ್ಟರ್ ರಾಜ್ಕುಮಾರ್ಗೆ ಹೇಳಿದ್ದಾರೆ. ಯಾಕೆ ರಾಜ್ಕುಮಾರ್ ಮಾಡಲಿಲ್ಲ, ಯಾತಕ್ಕೆ ವಿಷ್ಣುವರ್ಧನ್ ಮಾಡಲಿಲ್ಲ, ಈ ಥರದ್ದೆಲ್ಲ ಪ್ರಶ್ನೆಗಳಿದ್ದಾಗ ಆ್ಯಕ್ಚುಲಿ ದೊರೆ ಭಗವಾನ್ ಅವರು ಇದನ್ನು ಟ್ರೈ ಮಾಡಿದರು ಅಂತ ಕಥೆನ. ನಾನು ಎಂ ಬಿ ಸಿಂಗ್ ಅಂತ ನನ್ನ ರಿಲೇಟಿವ್ ಅವರು ಸುಧಾದಲ್ಲಿ ಎಡಿಟರ್ ಆಗಿದ್ದರು. ಸರಿ, ನಾನು ಅವ್ರು ಹೋಗಿ ಹೇಳಿದಾಗ ಆ ರೈಟ್ರು ಒಂದು ಮಾತು ಹೇಳಿದ್ರಂತೆ, ಸರ್ ನಾನು ಯಾರ್ಯಾರಿಗೋ ಕತೆ ಕೊಡೋದಿಲ್ಲ, ಒಬ್ಬ ಡೈರೆಕ್ಟ್ರಿಗೆ ಕೊಡ್ತೀನಿ ಅಂತ. ಅಂದರೆ ಅಷ್ಟೊತ್ತಿಗೆ ನನ್ನ ನಾಗರಹೊಳೆ ಕಿರಾಡಿ ಜೋಡಿಯೆಲ್ಲ ಮುಗಿದಿತ್ತು. ಸೊ ನನಗೆ ಕೊಟ್ಟರು. ನಾನು ಆಮೇಲೆ ಹೋಗಿ ರಾಜ್ಕುಮಾರ್ ಅವ್ರಿಗೆ ಹೇಳಿದೆ, ಸರ್ ಇದು ನಿಮ್ಮನ್ನ ಇಟ್ಕೊಂಡು ಮಾಡೋಕ್ಕೆ ನನಗೆ ಭಾಳ ಆಸೆ, ಆದರೆ ಈ ಕಥೆಯಲ್ಲಿ ಆಗಲ್ಲ ಸರ್, ಯಾಕೆಂದರೆ ಅದರಲ್ಲಿ ಇರೋವಂಥ ಸೀನ್ಗಳು ಉಗುರು ಕೀಳೋದು, ಪ್ರೆಗ್ನೆಂಟ್ ವುಮನ್ನ ಕಟ್ಟಾಕ್ಬಿಟ್ಟು ಹೀರೋಗೆ ಹೊಡೆಯೋದು, ಅವಳ ಮುಂದೆನೆ ಆ ಗರ್ಭಿಣಿ ಹೆಂಗಸನ್ನು ಸಾಯಿಸೋದು, ಇದನ್ನೆಲ್ಲ ಅವರ ಇಮೇಜ್ಗೆ ಅವತ್ತವರು ಕನ್ನಡದ ಮಹಾನ್ ನಟರು, ಆಮೇಲೆ ಫ್ಯಾನ್ಸ್ ಫಾಲೋಯಿಂಗ್ಗೆ ಅದು ತೃಪ್ತಿ ಆಗ್ತಿರ್ಲಿಲ್ಲ. ವಿಷ್ಣುವರ್ಧನ್ಗೂ ನಾ ಹೇಳಿದೆ, ಬ್ಯಾಡ ಬಿಡಿ, ಒಂಥರ ನನಗೆ ಒಂದು ಅನ್ನೋನ್ ಕ್ಯಾರೆಕ್ಟರ್ ಬೇಕು, ಜನಕ್ಕೆ ಈ ಕ್ಯಾರೆಕ್ಟರ್ ಏನು ಮಾಡ್ತಾನೆ ಅಂತ ಗೊತ್ತಾಗಬಾರ್ದು. ಈಗ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಎಲ್ಲ ಮಾಡುವಾಗ ಒಂದು ಕ್ಯಾರೆಕ್ಟರ್ ಗೊತ್ತಾಗ್ಬಿಡ್ತೀನಿ, ಹಿಂಗೆ ಹೋಗ್ತದೆ ಜರ್ನಿ ಅಂತ. ಬಟ್ ಆದರೆ ನನಗೆ ಬೇಕಾಗಿದ್ದು ಒಂದು ಕ್ಯಾರೆಕ್ಟ್ರು ಏನು ಗೊತ್ತಿಲ್ಲದೆ ಸೈಲೆಂಟಾಗಿ ಅದು ರೆಬಲ್ ಹಾಕ್ಕೊಂಡು ಹೋಗಬೇಕು ಅಂತ. ಸೊ ಹಾಗಾಗಿ ಅಂಬರೀಷ್ ಕೂಡ ಅದರಲ್ಲಿ ಅದ್ಭುತವಾದ ಪಾತ್ರ ಮಾಡಿ. ಅಣ್ಣವರನ್ನ ಬಿಟ್ರೆ ಮತ್ಯಾರು ಅಂತ ಬಂದಾಗ ಡಾಕ್ಟರ್ ವಿಷ್ಣುವರ್ಧನ್ ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಬಹಳ ಆಪ್ತವಾಗಿದ್ದ ನಟ. ಆದ್ರೆ ವಿಷ್ಣುವರ್ಧನ್ಗೂ ಕೂಡ ಈ ಸಿನಿಮಾ ಸೂಟ್ ಆಗಲ್ಲ ಅನಿಸಿ ಕೊನೆಗೆ ಅಂಬರೀಶ್ ಅವರನ್ನ ಹುಡುಕೊಂಡು ಹೋಯ್ತು ಇನ್ಸ್ಪೆಕ್ಟರ್ ಸುಶೀಲ್ ಕುಮಾರ್ ಪಾತ್ರ. ಅಂಬರೀಶ್ ಅದುವರೆಗೂ ಪೋಷಕ ಪಾತ್ರಗಳಲ್ಲೇ ಹೆಚ್ಚಾಗಿ ಕಾಣಿಸಿಕೊಂಡಿದ್ರು. ಅವರಿಗೆ ಕರಿಯರ್ನಲ್ಲಿ ಅಂತಹ ದೊಡ್ಡ ಮಟ್ಟದ ಬ್ರೇಕ್ ಸಿಕ್ಕಿರಲಿಲ್ಲ. ಆದರೆ ಅಂಥ ಸಿನಿಮಾ ಅಂಬರೀಶ್ ಅವರ ಕರಿಯರ್ನ ದಿಕ್ಕು ದೆಸೆಯನ್ನೇ ಬದಲಿಸ್ಬಿಡ್ತು. ಕುತ್ತೆ ಕನ್ವರ್ ನಹಿ ಕನ್ವರ್ ಲಾಲ್ ಬೋಲೋ ಎಂಬ ಮಾಸ್ ಡೈಲಾಗ್ ಚಿತ್ರ ಪ್ರೇಮಿಗಳನ್ನ ಹುಚ್ಚೆಬ್ಬಿಸ್ತು, ಹೊಸ ಟ್ರೆಂಡ್ ಅನ್ನೇ ಸೆಟ್ ಮಾಡ್ತು. ಇವತ್ತವರೆಗೂ ಸುಮಾರು 50 ವರ್ಷದಿಂದ ಎರಡೇ ಡೈಲಾಗ್ ಅಂತೆ ಚಲಾವಣೆಯಲ್ಲಿರೋದು, ಒಂದು ಕುತ್ತೆ ಕನ್ವರ್ ಲಾಲ್ ಬೋಲೋ, ಇನ್ನೊಂದು ಶೋಲೆದು ಅರೆ ಓ ಸಾಂಬೋ. ಅದೆರಡು ಡೈಲಾಗ್ ಬಿಟ್ಟರೆ ಇಷ್ಟು ಪಿಕ್ಚರ್ ಬಂದಿದೆ, 3,000 ಪಿಕ್ಚರ್ ಒಂದು ಡೈಲಾಗು ಯಾರಿಗೂ ಜ್ಞಾಪಕ ಇಲ್ಲ. ಅಂದರೆ ದಿ ಪವರ್ ಆಫ್ ದಿ ಡೈಲಾಗ್, ಪವರ್ ಆಫ್ ದಿ ರೈಟಿಂಗ್, ಪವರ್ ಆಫ್ ದಿ ಆ್ಯಕ್ಟರ್ ಹೂ ಅಂಬರೀಷನ್ಗೆ ಅದನ್ನು ಆ ಕುತ್ತೆ ಕನ್ವರ್ ಲಾಲ್ ಬೋಲೋ ಅನ್ನೋದನ್ನು ಹೇಳ್ಕೊಡೋಕ್ಕೆ ನಮಗೊಂದು 1.5 ತಿಂಗಳಾಗಿತ್ತು. ಅಂತ ಸಿನಿಮಾ ಚಿತ್ರೀಕರಣ ಮುಗಿಸಿ ರಿಲೀಸ್ ಹಂತಕ್ಕೆ ಬಂದು ನಿಂತು ಸೆನ್ಸಾರ್ ಬಾಗಿಲು ತಟ್ಟಿದಾಗ ಸೆನ್ಸಾರ್ನಿಂದ ರಿಜೆಕ್ಟ್ ಆಗಿತ್ತು. ತೀರಾ ಹಿಂಸಾತ್ಮಕ ದೃಶ್ಯಗಳಿವೆ, ಈ ಸಿನಿಮಾವನ್ನ ಪಾಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಸೆನ್ಸಾರ್ ಮಂಡಳಿ ಖ್ಯಾತೆ ತೆಗೆದಿತ್ತು. ಆದ್ರೆ ಪಟ್ಟು ಬಿಡದ ಡೈರೆಕ್ಟರ್ ರಾಜೇಂದ್ರ ಸಿಂಗ್ ಬಾಬು ಇಂದಿರಾ ಗಾಂಧಿ ಅವರನ್ನ ಕೂಡ ಭೇಟಿಯಾಗಿದ್ರು. ಹಾಗೆ ಯಾಕೆ ಸೆನ್ಸಾರ್ ಸರ್ಟಿಫಿಕೇಟ್ ಕೊಡೋದಿಲ್ಲ ಅಂತ ಕಾನೂನಿನ ಮೊರೆ ಹೋದ್ರು. ಕೊನೆಗೆ ಸಿಂಗ್ ಬಾಬು ಅವರಿಗೆ ಗೆಲುವು ಸಿಕ್ತು. 1981ರಲ್ಲಿ ತೆರೆಗೆ ಬಂದ ಅಂತ ಸಿನಿಮಾಗೆ ಎಲ್ಲೆಡೆ ಅದ್ಭುತ ರೆಸ್ಪಾನ್ಸ್ ಸಿಕ್ತು. ಸ್ಯಾಂಡಲ್ವುಡ್ ನಲ್ಲಿ ಈ ಸಿನಿಮಾ ದೊಡ್ಡ ಸಕ್ಸಸ್ ಕಾಣ್ತು. ಆನಂತರ ತಮಿಳಿಗೆ ತ್ಯಾಗಿ ಅನ್ನೋ ಹೆಸರಲ್ಲಿ ರೀಮೇಕ್ ಆಯ್ತು. ಹಿಂದಿಯಲ್ಲಿ ಮೇರಿ ಆವಾಜ್ ಸುನೋ ಅನ್ನೋ ಹೆಸರಲ್ಲಿ ತೆರೆಗೆ ಬಂತು. ಇನ್ನು ಈ ಸಿನಿಮಾದ ಬೆಸ್ಟ್ ಸ್ಕ್ರೀನ್ ಪ್ಲೇಗೆ ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ರಾಜ್ಯ ಪ್ರಶಸ್ತಿಯೂ ಲಭಿಸಿತು. ಅಂಬರೀಶ್ ಅವರ ನಟನೆಗೆ ಸ್ಪೆಷಲ್ ಜ್ಯೂರಿ ಅವಾರ್ಡ್ ಸಿಕ್ತು. ಸದ್ಯ ಅಂತ ಸಿನಿಮಾ ಹೊಸ ತಂತ್ರಜ್ಞಾನದೊಂದಿಗೆ ತೆರೆಗೆ ಬರ್ತಾ ಇದೆ.
ಓಟಿಟಿಯಲ್ಲಿ ಟಿವಿಯಲ್ಲಿ ನೋಡಿರೋ ಈ ಜಮಾನದ ಚಿತ್ರರಸಿಕರು ಥಿಯೇಟರ್ನಲ್ಲಿ ನೋಡಿ ಥ್ರಿಲ್ ಆಗಬಹುದು.